ನಮಸ್ಕಾರ ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಬಗ್ಗೆ ಹೆಚ್ಚಿಗೆ ಹೆಚ್ಚು ಅತಿ ಹೆಚ್ಚು ವಿಚಾರಗಳನ್ನು ತಿಳಿದೀವಿ ಅವರೊಬ್ಬರು ನಮ್ಮ ಕೇವಲ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾತ್ರ ಅಲ್ಲ ಅತ್ಯಂತ ಪ್ರಾಮಾಣಿಕರು ಸರಳರು ಸಜ್ಜನರು ಅವರ ಬಗ್ಗೆ ಹಲವಾರು ನಿದರ್ಶನಗಳನ್ನು ಹಲವಾರು ಘಟನೆಗಳನ್ನು ನಾವು ಮೇಲ್ಕು ಹಾಕಿದ್ದೀವಿ ಆದರೆ ಅವರ ಮಕ್ಕಳು ಸಹ ಅವರಂತೆ ಇದ್ದರು ಅನ್ನೋದು ಬ ಅದು ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಿಚಾರ ದೆಹಲಿಯ ಈ ಗ್ರೀನ್ ಪಾರ್ಕ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಯಲ್ಲಿ ಅವರ ಮಗ ಅಲ್ಲಿ ಅಕೌಂಟೆಂಟ್ ಆಗಿರ್ತಾರೆ ಅಶೋಕ್ ಶಾಸ್ತ್ರಿ ಅಂತ ಆತ ಯಾವುದೇ ಒಂದು ಪ್ರಭಾವವನ್ನು ಬಳಸದೆ ತಮ್ಮ ತಂದೆಯ ಪ್ರಭಾವವನ್ನು ಬಳಸದೆ ಬಿ ಕಾಮ್ ಆದಮೇಲೆ ಪರೀಕ್ಷೆಯನ್ನು ಕಟ್ಟಿ ಅದರಲ್ಲಿ ತೇರ್ಗಡೆ ಹೊಂದಿ ಆ ಬ್ಯಾಂಕ್ನಲ್ಲಿ ಅವರು ಗುಮಾಸ್ತರಾಗಿ ಸೇರ್ಕೊಳ್ತಾರೆ ಗುಮಾಸ್ತರಾಗಿ ಸೇರ್ಕೊಂಡು ಅವರು ಸೇವೆಯ ಒಂದು ಕಾರಣದಿಂದಾಗಿ ಬಡ್ತಿಯನ್ನು ಹೊಂದಿ ಅಕೌಂಟೆಂಟ್ ಆಗಿರ್ತಾರೆ ಅವರು ಎಷ್ಟು ಚೆನ್ನಾಗಿ ಕೆಲಸ ಇರ್ತಾರೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬಿಟ್ಟರೆ ಹತ್ತುವರೆವರೆಗೆ ಎಲ್ಲ ಜನರ ಮನೆಗೆ ಹೋಗಿ ಅವರನ್ನು ಆ ಬ್ಯಾಂಕಿನಲ್ಲಿ ಹಣವನ್ನು ತೊಡಗಿಸೋದಕ್ಕೆ ಅಲ್ಲಿ ಒಂದು ತಮ್ಮ ಅಕೌಂಟನ್ನು ತೆರೆಯೋದಿಕ್ಕೆ ಅವರನ್ನು ಮನವೊಲಿಸ್ತಾ ಇರ್ತಾರೆ ಮತ್ತು ಸಂಜೆ ಆದ ತಕ್ಷಣ ಮನೆಗೆ ಹೋಗುವ ಮೊದಲು ಒಂದು ಗಂಟೆ ಎಲ್ಲರನ್ನು ಸಂದರ್ಶಿಸ್ತಾ ಇರ್ತಾರೆ ಅತ್ಯಂತ ಸಜ್ಜನರು ಸರಳ ಜೀವಿಗಳಾಗಿರ್ತಾರೆ ಇಂತಹ ಈ ಶಾಸ್ತ್ರಿಗಳ ಮಗ ಒಂದ್ಸರಿ ಹತ್ತುವರೆ ಆಗುತ್ತೆ ಹನ್ನೊಂದು ಗಂಟೆ ಆಗ್ತಾ ಬರುತ್ತೆ ಸುಮಾರು ಒಂದು ಹದಿನೈದು ನಿಮಿಷ ತಡವಾಗಿ ಅವತ್ತು ಬ್ಯಾಂಕಿಗೆ ಬರ್ತಾರೆ ಆ ಬ್ಯಾಂಕಿಗೆ ಬಂದಾಗ ಜನ ಎಲ್ಲ ಕಾದು ನಿಂತಿರ್ತಾರೆ ತಮ್ಮ ಚೆಕ್ಗಳನ್ನು ತಮ್ಮ ಹಣ ಕಟ್ಟೋದಕ್ಕೋ ಸಿದ್ಧರಾಗಿ ನಿಂತಿರ್ತಾರೆ ಇವರು ಹವಸ ಬಂದು ಎಲ್ಲರ ಕ್ಷಮೆಯನ್ನು ಕೇಳ್ತಾರೆ ನನಗೆ ನಾನು ಬರ್ತಾ ಇದ್ದಂತಹ ಬಸ್ಸು ಕೆಟ್ಟು ಹೋಗಿ ನನಗೆ ತುಂಬ ತೊಂದರೆ ಆಯಿತು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಅವರು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಆ ಕಾರ್ಯ ಅವರು ಅಷ್ಟೆಲ್ಲ ಹೇಳಿದಾಗಲೂ ಸಹ ಅಷ್ಟು ತಡವಾಗಿ ಬಂದರೂ ಸಹ ಆದರೆ ಜನ ಯಾರೂ ಅವರನ್ನು ದೂರದಿಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಎಲ್ಲ ತಂದೆಯವರ ಗುಣವನ್ನೇ ಇವರು ಅವಿರ್ಭವಿಸಿದರೆ ಎಷ್ಟಾದರಾಗಲಿ ದೊಡ್ಡ ಮನುಷ್ಯರ ಮಗ ಅಂತ ಹೇಳ್ತಾರೆ ಆಗ ಅಲ್ಲಿ ಸರದಿಯಲ್ಲಿ ನಿಂತಿದ್ದಂತಹ ನಮ್ಮ ಕನ್ನಡದ ಖ್ಯಾತ ಸಾಹಿತಿ ಎಸ್ ಎಲ್ ಭೈರಪ್ಪನವ್ರು ಕೇಳ್ತಾರೆ ಯಾರು ಇವರು ಯಾವ ದೊಡ್ಡ ಮನುಷ್ಯರ ಮಗ ಅಂತ ಅವಾಗ ಅವ್ರು ಹೇಳ್ತಾರೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮಗ ಅಂತ ಅದನ್ನು ಕೇಳಿ ಭೈರಪ್ಪನವರಿಗೆ ತುಂಬ ಸಂತೋಷವಾಗುತ್ತೆ ರೋಮಾಂಚನವಾಗುತ್ತೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಗ ಒಂದು ಬ್ಯಾಂಕ್ನಲ್ಲಿ ಒಂದು ಕನಿಷ್ಠ ಒಂದು ಹುದ್ದೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಸರಳತೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಜನರ ಜೊತೆಗೆ ಅವರು ಒಡನಾಟವನ್ನು ಮಾಡತಕ್ಕಂತಹ ರೀತಿ ಇವೆಲ್ಲವೂ ಸಹ ಅದು ಅಲ್ಲಿ ಇದ್ದಂತಹ ಎಲ್ಲ ವ್ಯಕ್ತಿಗಳ ಮೇಲೆಲ್ಲ ಈ ಬ್ಯಾಂಕಿಗೆ ಬಂದಹ ಗ್ರಾಹಕರ ಅವರ ಬಗ್ಗೆ ಇರ್ತ ಇಟ್ಟಿರ್ತಕ್ಕಂತಹ ಗೌರವ ಇವೆಲ್ಲವನ್ನು ಕಂಡು ಅವರಿಗೆ ಭಾಳ ಮನಸ್ಸಿಗೆ ಮುದವನ್ನು ನೀಡುತ್ತೆ ಇದು ಅದಕ್ಕೆ ಹೇಳೋದು ತಂದೆಯಂತೆ ಮಗ ಅಂತ ತಂದೆ ಯಾವ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಎಷ್ಟು ಅವರು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿರ್ತಾರೆ ಅವರ ಮಕ್ಕಳು ಸಹ ಅದೇ ರೀತಿ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಅವರು ಎಂದೂ ಸಹ ತನ್ನ ಮಗನ ಕಾರ್ಯದಲ್ಲಿ ಅದಕ್ಕೆ ಪ್ರಭಾವವನ್ನು ಬೀರಲಿಲ್ಲ ಮಗನಾದರೂ ಸಹ ತಾನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮಗ ಅಂತ ಎಲ್ಲೂ ಹೇಳ್ಕೊಳ್ಳಲಿಲ್ಲ ಒಬ್ಬ ಸಾಮಾನ್ಯ ನೌಕರನಾಗಿ ಅವರು ಕೆಲಸ ಮಾಡಿದ್ದು ಮತ್ತು ಅತ್ಯಂತ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದು ಸರಳತೆಯನ್ನು ಪ್ರದರ್ಶಿಸಿದ್ದು ಇವೆಲ್ಲವೂ ಸಹ ಇದು ನಮ್ಮ ಎಲ್ಲ ಈ ಮಂತ್ರಿ ಮಹೋದಯರ ಮಕ್ಕಳಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂತಹ ಒಂದು ಘಟನೆ ಇಂತಹ ವ್ಯಕ್ತಿಗಳಿಂದ ನಮ್ಮ ದೇಶದಲ್ಲಿರ್ತಕ್ಕಂತಹ ಅನೇಕ ಒಂದು ಕಳಂಕ ಏನಿದೆ ಇವರೆಲ್ಲರೂ ಸಹ ಮಂತ್ರಿಗಳ ಮಕ್ಕಳು ಮತ್ತು ಅತ್ಯ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ಮಕ್ಕಳು ಸಹ ತಮ್ಮ ತಂದೆಯಂತೆ ಮೆರೀತಾರೆ ಅಂತಕ್ಕಂಥದ್ದೊಂದಕ್ಕೆ ಅವರು ತದ್ವಿರುದ್ಧವಾಗಿರ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ದು ಅದು ಶಾಸ್ತ್ರಿಗಳ ಮಗನ ಜೊತೆಗೆ ಶಾಸ್ತ್ರಿಗಳಿಗೂ ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೂ ಸಹ ಒಂದು ಒಳ್ಳೆಯ ಹೆಸರನ್ನು ತಂದು ತಂತು ತಂದು ಕೊಟ್ಟಿತು ಅನ್ನೋದು ಈ ಒಂದು ಘಟನೆಯ ಮುಖ್ಯ ಸಾರಾಂಶ ನಮಸ್ಕಾರ